ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲಿ ಮಸೊಪ್ಪು ಸಾರು ಅಥವಾ ಸೊಪ್ಪು ಸಾರು ತುಂಬ ಅಂದರೆ ತುಂಬ ಈಸಿಯಾಗಿ ಅರ್ಧ ಗಂಟೆಯಲ್ಲೇ ಮಾಡ್ಬೋದಾದಂಥ ಮಸೊಪ್ಪು ಸಾರು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಮಸೊಪ್ಪು ಸಾರು ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಯಾರಿಗಾದರೂ ಬಿಗಿನರ್ಸ್ಗೆ ಮಸೊಪ್ಪು ಸಾರು ಬರಲ್ವಲ್ಲ ಅವ್ರಿಗೆ ಈ ವಿಡಿಯೋ, ಮತ್ತು ಯಾರಿಗೆ ಮಸೊಪ್ಪು ಸಾರು ಮಾಡೋಕ್ಕೆ ಗೊತ್ತಿಲ್ವೋ ಅವ್ರಿಗೆ ಈ ಥರ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್, ರೆಸಿಪಿ ಮನೆಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ 2 ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2-3 ಸತಿ ಚೆನ್ನಾಗಿ ನಾನು ತೊಳ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾದ್ರೂ ಕಡಿಮೆ ಕ್ವಾಂಟಿಟಿ ಬೇಕು ಅಂತಿದ್ದರೆ, ಸೊ ನಾನು ಹಾಕಿರೋ ಪದಾರ್ಥಗಳಲ್ಲಿ 1/2 ಭಾಗದಷ್ಟು ಪದಾರ್ಥಗಳನ್ನ ಹಾಕಿ ನೀವು ಸಾರು ಮಾಡ್ಕೋಬೋದು. ಈಗ 2-3 ಸತಿ ತೊಗರಿಬೇಳೆ ತೊಳ್ಕೊಂಡಿದ್ದ ನಂತರ ನಾನು ಅದು ಮುಳುಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ 1 ಕಟ್ನಷ್ಟು ಪಾಲಕ್ ಸೊಪ್ಪು ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದು ಕೂಡ ನಾನು ಈಗ ಸೇರಿಸ್ತಾ ಇದ್ದೀನಿ. 1 ಕಟ್ನಷ್ಟು ಪಾಲಕ್ ಸೊಪ್ಪು. ಆಲ್ರೆಡಿ ನಾನು ಅವರೆಬೇಳೆ ಹಾಕಿ ಮಸೊಪ್ಪು ಸಾರು ಮಾಡಿರೋದು ತೋರಿಸಿದ್ದೀನಿ. ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ನೋಡಿ, ಇಲ್ಲಿ 2 ಮೀಡಿಯಂ ಸೈಜ್ನಷ್ಟು ಟೊಮೆಟೊ, 15-20 ಮೆಣಸಿನ್ಕಾಯಿ, 2 ಮೀಡಿಯಂ ಸೈಜ್ನಷ್ಟು ಈರುಳ್ಳಿ, 1/20 ಎಸಳು ಬೆಳ್ಳುಳ್ಳಿ, 1 ಸ್ವಲ್ಪ ಕೊತ್ತಂಬರಿ ಇಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ನಾನೀಗ ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಆಗದಷ್ಟು ಮಸೊಪ್ಪು ಸಾರು ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಕೂಡ ಕುಕ್ಕರಲ್ಲಿ ಹಾಕಿದ್ದೀನಿ ಎಲ್ಲನೂ. ಈಗ ನಾನು 1 ಕಟ್ನಷ್ಟು ಚಕೋತೆ ಸೊಪ್ಪು ತೊಗೊಳ್ತಾ ಇದ್ದೀನಿ. ಈ ಚಕೋತೆ ಸೊಪ್ಪು ಹಾಕೋದ್ರಿಂದ ಮಸೊಪ್ಪು ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಚಕೋತೆ ಸೊಪ್ಪು ಇಲ್ಲದೆ ಸಾರು ಮಾಡಿದ್ರೆ ಮಸೊಪ್ಪು ಸಾರು ಅಷ್ಟು ಟೇಸ್ಟಾಗಿರೋದಿಲ್ಲ. ಸೊ 1 ಕಟ್ನಷ್ಟು ಚಕೋತೆ ಸೊಪ್ಪು ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನೀವು ಸಬ್ಬಕ್ಕಿ ಸೊಪ್ಪು ಕೂಡ 1 ಸ್ವಲ್ಪ ಹಾಕ್ಕೋಬೋದು, ಇಲ್ಲಿ ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಹಾಕ್ಕೊಂಡಿಲ್ಲ. ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. 1 ¼ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕಿದ್ದೀನಿ ತೊಳೆದ್ಬಿಟ್ಟು. ನಂತರ 1 ಸ್ಪೂನು ಉಪ್ಪು ಮತ್ತು ಸ್ವಲ್ಪ ಅರಶಿನ, ಸ್ವಲ್ಪ ನೀರು ಸೇರಿಸ್ಕೊಂಡಿಲ್ಲಿ, ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾನು 3 ವಿಷಿಲ್ ಕೂಗಿಸ್ಕೋತೀನಿ ಹೈ ಫ್ಲೇಮಲ್ಲಿ. ನೋಡಿ, ಇಲ್ಲಿ 3 ವಿಷಿಲ್ ಕೂಗಿದ ನಂತರ ಚೆನ್ನಾಗೆ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ ಈಗ. ಸೊ ಇಷ್ಟು ಮಾತ್ರ ಬೆಂದರೆ ಸಾಕು, ಸಾರು ಬೇಗ ಆಗಿಬಿಡುತ್ತೆ. ನೋಡಿ, ಈಗ ಬೆಂದಿರುವಂಥ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ನಾನು ಬೇರೆ ಪಾತ್ರೆಗೆ ತೊಗೊಳ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗೆಲ್ಲ ಈ ಥರ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನನಗಾದರೆ ಅಭ್ಯಾಸ ಇದೆ ಸೌಟಲ್ಲಿ ತೆಗೆದು ಪಕ್ಕಕ್ಕಿಡೋಕ್ಕೆ, ಅದಕ್ಕೋಸ್ಕರ ನಾನು, ಇಲ್ಲಾಂದರೆ ನೀವು ಈ ಥರ ಸ್ಟ್ರೈನ್ರಲ್ಲಿ ಕೂಡ ತೊಗೊಂಡ್ರೆ ಈಸಿ ಆಗಿಬಿಡುತ್ತೆ ಬಿಗಿನರ್ಸ್ಗೆ. ಸೊ ಇದೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಪಕ್ಕಕ್ಕಿಡೋಣ, ಮಿಕ್ಸಿಲಿ ಹಾಕಬೇಕು ಅದಕ್ಕೋಸ್ಕರ. ನಂತರ ಇಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1/2 ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಚಟಪಟ ಅಂತ ಆದಮೇಲೆ 5-6 ಬೆಳ್ಳುಳ್ಳಿ ಜಜ್ಜಿಕೊಟ್ಕೊಂಡು ಅದೆಲ್ಲ ಫ್ಲೇವರ್ ಎಣ್ಣೆಯಲ್ಲಿ ಬಿಡಬೇಕು, ಆವಾಗ ಚೆನ್ನಾಗಿರುತ್ತೆ ಸಾರು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ 2 ಮುರ್ಕೊಂಡು ಹಾಕೊಳ್ತಾ ಇದ್ದೀನಿ, ಇದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ಕರಿಬೇವಿನ ಸೊಪ್ಪು 1/10 ಎಸಳು ಹಾಕ್ಕೊಳ್ತಾ ಇದ್ದೀನಿ, 1 ಸ್ವಲ್ಪ ಹಿಂಗು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ನಾವು ಕುಕ್ಕರಲ್ಲಿ ಮಿಕ್ಕಿರುವಂಥ ಬೇಳೆ ಇರುತ್ತಲ್ಲ, ಬೇಳೆ ನೀರು ಎಲ್ಲ, ಅದನ್ನು ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಬೆಂದಿರುವಂಥ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ನಾನು ಇದನ್ನು 1-2 ಸೆಕೆಂಡ್ಗಳ ಕಾಲ ಆನ್ ಆಫ್ ಮಾಡ್ಕೋತೀನಿ ಮಿಕ್ಸಿ ಅಷ್ಟೇ. ಯಾಕಂದರೆ ತುಂಬ ಹೊತ್ತು ಮಿಕ್ಸಿ ಜಾರ್ನ ನಾವು ಆನಲ್ಲಿ ಇಟ್ಟರೆ ಅದು ಟೇಸ್ಟ್ ತುಂಬ ನುಣ್ಣಗಾಗ್ಬಿಡುತ್ತೆ, ಅವಾಗ ಸಾರು ಅಷ್ಟು ಚೆನ್ನಾಗಿರಲ್ಲ. ಸುಮ್ಮನೆ ಒಂದು ಆನ್ ಆಫ್ ಮಾಡ್ಕೊಳ್ಳಿ ಸಾಕು, 1-2 ಸೆಕೆಂಡ್ಗಳ ಕಾಲ ಇಷ್ಟು ಮಾತ್ರ ನಮಗೆ ಟೇಸ್ಟ್ ಆಗುತ್ತೆ ಸಾಕು. ಆವಾಗಲೇ ಸಾರು ತುಂಬ ರುಚಿಯಾಗಿರುತ್ತೆ. ಇವಾಗ ರುಬ್ಬಿರುವಂಥ ಸೊಪ್ಪು ಕೂಡ ನಾನು ಇದ್ರ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದು ಕೂಡ ಹಾಕ್ತಾ ಇದ್ದೀನಿ. ಈಗ ನೀವು ಉಪ್ಪೇನಾದರೂ ಸ್ವಲ್ಪ ಶಾರ್ಟೇಜ್ ಆಗಿದ್ದರೆ ಈಗ ಉಪ್ಪು ಕೂಡ ಸೇರಿಸ್ಕೋಬೋದು. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೋಸ್ಕರ 1 ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರುಚಿ ನೋಡ್ಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಳ್ಳಿ.
ನೋಡಿ ಈಗ ಸೊಪ್ಪಿನ ಸಾರು ರೆಡಿ ಆಗಿದೆ. ಇಷ್ಟು ಮಾತ್ರ ದಪ್ಪಗಿರಬೇಕು ಸೊಪ್ಪಿನ ಸಾರು, ಅವಾಗಲೇ ಟೇಸ್ಟಾಗಿರೋದು. ಅದಕ್ಕೋಸ್ಕರ ನಾನು ಬೇಳೆ ಕೂಡ ಜಾಸ್ತಿ ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳು ಕುಕ್ಕರಲ್ಲಿ ಬೆಂದಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ನೋಡಿ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಸಾರು ಇಷ್ಟು ಬೇಗ ರೆಡಿ ಆಯಿತು ಅಂತ. ಸೊ ಯಾರಿಗಾದರೂ ಮಸೊಪ್ಪು ಸಾರು ಮಾಡೋಕ್ಕೆ ಬರದೇ ಇರೋರು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ, ಓ ಇಷ್ಟು ಈಸಿಯಾಗಿ ಮಾಡ್ಬೋದು ನಾವು ಸೊಪ್ಪಿನ ಸಾರು ಅಂದ್ಕೊಂಡು ನೀವು ಯಾವಾಗಲೂ ಸೊಪ್ಪಿನ ಸಾರು ಮಾಡ್ಕೊಂಡು ತಿಂತಾ ಇರ್ತೀರ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಹ್ಯಾಪಿ ಡೇ.